ಅವನು ಗೊತ್ತಿಲ್ಲ ಅದು ವಿಚಾರ ಏನು ಸತ್ಯ ವಸ್ತುಲ ನಮ್ಗೆ ಕೂಡ ಗೊತ್ತಿಲ್ಲ. ನೀವು ಏಕಾಏಕಿ ಕೊಡಿ ಅಲ್ಲ ಅದು ನೀವು ಮುಂದುವರಿಸಲಿಲ್ಲ ಆಗಿದ್ರೆ. ನಾನು ಮೈ ವಾಲಂಟರಿ ಸ್ಟೇಟ್ಮೆಂಟ್ ಇದು ಕೋರ್ಟ್ ಅಲ್ಲಿ ಇದೆ, ನಾಳೆ ನೀವು ಕೋರ್ಟ್ ಇಂದ ಪಬ್ಲಿಕ್ ಡಾಕ್ಯುಮೆಂಟ್, ಇಟ್ ಇಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ಇದರಲ್ಲಿ ಅವನು ವಾಲಂಟರಿ ಸ್ಟೇಟ್ಮೆಂಟ್ ಇರೋದನ್ನ ಅಷ್ಟೇ ಓದ್ತಾ ಇದ್ದೀನಿ ಶಾಸಕರೇ. ಹಾಗಾಗಿ ಯಾರೀಸ್ವರ್ ಮಗನ ಅರೆಸ್ಟ್ ಆಗಿದ್ರ, ಯಾರೀಸ್ವರ್ ಮಗ ಅರೆಸ್ಟ್ ಮಾಡಿದ್ರು, ಅರೆಸ್ಟ್ ಆಗಿದ್ರ ಅವರು ಯುಬಿ ಸಿಟಿಯಲ್ಲಿ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ರಲ್ಲ ಯಾರೀಸ್ ಮಗ. ಮಾಡ್ತೀನಿ ಬಿಡಿ, ಸದನಕ್ಕೆ ಸರಿಯಾಗಿ ಮಾಹಿತಿ ಸದನಕ್ಕೆ ಸರಿಯಾಗಿ ಶ್ರೀಕಿ ಕೇಸ್ ಅಲ್ಲಿ ನಲ್ಪಾಡ್ ಅರೆಸ್ಟ್ ಆಗಿದ್ದ ಮಾತಾಡ್ಬೇಕು. ಶ್ರೀಕಿ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ದ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ. ಸದನಕ್ಕೆ ದಾಖಲೆ ಕೊಡಿ, ಹೋಮ್ ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಡ್ಲಿ. ಹೋಮ್ ಮಿನಿಸ್ಟರ್ ಗೊತ್ತಿದೆ ಅಲ್ಲ ನಿಮ್ಗಿಂತ ಜಾಸ್ತಿ, ಹೋಮ್ ಮಿನಿಸ್ಟರ್ ಕ್ವಾಲಿಫಿಕೇಶನ್ ಕೊಡ್ಲಿ. ಈ ಸಂಬಂಧ ಮಾತನಾಡ್ತಾ ಇದ್ದಾನೆ, ನಿಮ್ಗಿಂತ ಜಾಸ್ತಿ ಸಂಬಂಧಪಟ್ಟವ್ರಿಗೆ ಗೊತ್ತಿದೆ. ರಾಜ್ಯಕವಾಗಿದಂತೆ ಕೊಡೋ ಮಾಹಿತಿ ಇಲ್ಲದ ಬಗ್ಗೆ ನೀವು ಮಾಹಿತಿ ಇಲ್ಲಿ ಕೊಟ್ರೆ ಇದನ್ನೆಲ್ಲ ನೀವು ಹೇಳ್ದನ್ನ ಒಪ್ಪಿಕೊಂಡು ಸುಮ್ಮನೆ ಯಾಕೆ ಇಟ್ ಇಸ್ ನಾಟ್ ಅ ಸಿಂಪಲ್ ಇಶ್ಯೂ. ಯಾರೋ ಒಬ್ಬನೇ ಬಗ್ಗೆ ಸುಮ್ಮನೆ ಈ ರೀತಿ ಎಲ್ಲ ಹೇಳಿಕೊಂಡು ಹೋದ್ರೆ ಆಗ್ತದ? ಸಣ್ಣ ಪುಟ್ಟ ಗಲಾಟೆ ಆಗಿದೆ. ನೀವು ಯಾರೋ ಒಬ್ರು ಮಾತಾಡ್ರಿ, ನೀವೇ ಎಲ್ಲರೂ ಎದ್ನಿತ್ ಮಾತಾಡಿದ್ರೆ ಯಾರಿಗೆ ಒಬ್ರು ಮಾತಾಡ್ಲಿ ಯಾರು? ರಾಜು ಅವರೇ, ಎಲ್ಲ ನೀವ್ ಎಷ್ಟು ಜನ ಮಾತಾಡ್ತಿದ್ದೀರಿ ನೋಡ್ರಿ ಒಟ್ಟಿಗೆ, ಅಥವಾ ನೀವ್ ಒಟ್ಟಿಗೆ ಎಷ್ಟು ಜನ ಮಾತಾಡ್ತಿದ್ದೀರಿ ಅಂತ ನೋಡ್ಕೊಳ್ಳಿ. ಈ ರೀತಿ ಸರಿ, ಯಾರು ಒಬ್ರು ಮಾತಾಡ್ರಿ ಕೇಳ್ತೇವೆ, ಯಾರು ಒಬ್ರು ಮಾತಾಡ್ರಿ ಅಂತ ಹೇಳಿ ಇವ್ರು ಮಾತಾಡ್ತಾರೆ, ನೀವು ಮಾತಾಡ್ತೀರಿ, ಯಾರಿಗೆ ಹೇಳಿ? ಕ್ರಿಮಿನಲ್ಸ್ ಮುಗಿದಿದೆ ಅಂತ ನಂತರ ಇದ್ದಿದ್ರೆ ಇಂತ ಹೋಮ್ ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಡ್ಬೇಕು. ಓಕೆ ರಾಜೀವ್ ಅವರು, ಈಗ ಮಾತಾಡ್ತಾರೆ ಅವ್ರು ಹೇಳ್ತಾರ್ರಿ, ಅವ್ರು ಏನ್ ಹೇಳ್ತಾರೆ ರಾಜು? ಆಯ್ತು, ನೀವು ಮಾತಾಡಿದ್ಮೇಲೆ ಒಂದ್ ನಿಮಿಷ ಓಕೆ ಕೇಳೋಣ, ಅದು ಏನು ಅಂತ ಅವ್ರು ಏನ್ ಹೇಳ್ತಾರೆ ಕೇಳೋಣ, ಆಮೇಲೆ ನಾನು ನಿರ್ಣಯ ಮಾಡ್ತೇನೆ. ಕುತ್ಕೊಳ್ಳಿ ಒಂದ್ ನಿಮಿಷ ಹೇಳಿ ರಾಜು, ಮಾತಾಡ್ಲಿ ಕುತ್ಕೊಳ್ರಿ, ನಾನು ನೋಡ್ತೀನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ್ರೀ.